ನಾವು ಅಭಿಮಾನಿಗಳು ಪಾಪ ಬೆಳಗಿಂದನೆ ಅವರ ವಿಚಾರ ವಿಚಾರ ಗೊತ್ತಾದ ತಕ್ಷಣ ನಮ್ಮ ಪಾಪ ಮಧ್ಯಾಹ್ನದಿಂದ ಅವರು ಊಟನು ಮಾಡಿಲ್ಲಂತೆ ಇವಾಗ 5 ಗಂಟೆನ 6 ಗಂಟೆ ಆಗಿದೆ ಅಷ್ಟರವರೆಗೂ ನಮ್ಮ ಅಭಿಮಾನಿಗಳು ಇಲ್ಲೇ ಪಾಪ ನನ್ಕೋಸ ಕಾಯ್ತಾ ಇದ್ರು ನನ್ನ ಮಾಧ್ಯಮ ಮುಖಾಂತರ ಜಿಂದಾಬಾದ್ ಜಿಂದಾಬಾದ್ क्या बोलते फैंस फैंस को मैं बहुत दिली शुक्रिया ये कर मैं मुझे कन्नड़ा से मतलब हिंदी से ज़्यादा कन्नड़ा अच्छा बात करता हूँ मैं फिर भी मैं हिंदी में थोड़ा थोड़ा करके बात करता हूँ इनका इनका सब शुक्रिया गुजार हूँ जमीर भाई की तरफ से और ये लोग चाय नहीं पानी नहीं बगैर पेट के सुबह 5 फजर हो रहा है माशाल्लाह ये लोग हैं अल्लाह और इसमें सब शामिल हिंदू मुस्लिम हर चीज शामिल सब शामिल है और हमारे मीडिया भाई भी लोग शामिल है सबका शुक्रगुजार हूँ कि अल्हम्दुलिल्लाह अल्लाह ने हमें जो नज़र से जो रखे थे लोग ये नज़र से हम लोग से बाहर आ गए बस जो भी है गवर्नमेंट है उनका वो जो मतलब रूल्स है वो लोग सब किए अल्हम्दुलिल्लाह अब तो कुछ हुआ नहीं वो लोग खुद परेशान है सुबह 7 बजे के आज 7 बजे होने गए कुछ उनको मिला नहीं जो भी था छोटा मोटा वो तो था वो वापस दे के हम लोग को गए वो बोले जमीर भाई से मिलने को बोल रहे इंशाल्लाह हम लोग मिल लेंगे बस आप लोग से दरख्वास्त है कि दुआ की दरख्वास्त है कि जमीर भाई और जमीर भाई के फैंस को अल्लाह ताला बुरी नज़र से बचा दे बस इवत्तु मोट्ट मोदलिगे नम्म चामराजपेटे बीजेड फैंस मत्ते नम्म एनु सार्वजनिक चामराजपेटे अवरिगेल्लरिगू नावु जमीर अण्ण मत्ते अवर कुटुंबद परवागि नावु ವಂದನೆಗಳು ಸಲ್ಲಿಸ್ತಾ ಇದ್ದೀವಿ ಎರಡನೇದು ಇಡೀ ರಾಜ್ಯದಲ್ಲಿ ಹಾಸನ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಮೈಸೂರು ಆಗಿರ್ಬೋದು ಎಲ್ಲ ಕಡೆ ಬಿಜೆಡಿ ಫ್ಯಾನ್ಸ್ನವರು ಇವತ್ತು ನಮಗೆ ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡಿದ್ದಾರೆ ಅವ್ರಿಗೂ ನಾನು ಮನಸಾರೆ ವಂದಿಸ್ತಾ ಇದ್ದೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಈ ಈ ಒಂದು ದಾಳಿಗೆ ಅವರು ನಮಗೆ ಸಪೋರ್ಟು ಮಾನಸಿಕವಾಗಿ ಹಾಗೂ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮ ತುಂಬ ಹೃದಯದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಚಾಮರಾಜಪೇಟೆ ವತಿಯಿಂದ ಅವರಿಗೆ ಶುಭಾಶಯಗಳು ಮತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿ ಎಲ್ ಪಿ ಲೀಡರ್ ಆಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೂ ನಾನು ಇವತ್ತು ಈ ಒಂದು ದಾಳಿಗೆ ಏನು ಸಪೋರ್ಟ್ ಆಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ಸ್